ನಮಸ್ಕಾರ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಹಲೋ ಎವ್ರಿವನ್, ನಮಸ್ಕಾರ. ಸಳ ಸೆಲೆಗೂ ಚಾನಲ್ಗೆ ಸ್ವಾಗತ. ನಾನು ಜ್ಯೋತಿ. ಫ್ರೆಂಡ್ಸ್, ನೋಡಿ ಈ ಥರದ್ದೊಂದು ಸ್ಲ್ಯಾಂಟಿಂಗ್ ಡಿಸೈನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಅರ್ಧ ಚಂದ್ರ ಬರುತ್ತಲ್ಲ ಆ ಥರನೇ ಕಾಣಿಸುತ್ತೆ ಈ ಡಿಸೈನು. ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು. ಬನ್ನಿ, ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸು 10 ಕ್ರೋಶ ನೀಡಲು ನಾನಿಲ್ಲಿ ಗ್ರೀನ್ ಕಲರ್ ದಾರ ತೆಗೆದುಕೊಂಡಿದ್ದೀನಿ. 6 ಅಥವಾ 5 ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಮತ್ತೆ ಗೋಲ್ಡನ್ ಬೀಡ್ಸು, ಡೈಮಂಡ್ ಶೇಪಲ್ಲಿ ಇರುವಂಥದ್ದು. ನಾನು ಡಿಸೈನ್ ತೋರಿಸ್ಬೇಕಾದ್ರೆ ಕ್ರಿಸ್ಟಲ್ ಬೀಡ್ಸ್ ಹಾಕೊಂಡಿದ್ದೆ. ನೀವು ಬೇಕಾದ್ರೆ ಅದನ್ನು ಹಾಕೋಬಹುದು, ಇಲ್ಲ ಬೇಡ ಅನ್ನೋರು ಈ ತರ ಗೋಲ್ಡನ್ ಬೀಡ್ಸ್ ಬೇಕಾದ್ರೆ ಹಾಕೋಬಹುದು. ಮೊದಲಿಗೆ ಬಟ್ಟೆನ ದಾರದಲ್ಲಿ ಈ ತರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು 1, 2, 3, 4 ಚೈನು, ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಈ ತರ ಲಾಕ್ ಮಾಡ್ಕೊಳ್ಳಿ. ಮತ್ತೆ 1, 2, 3, 4 ಚೈನ್, ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್. ಮತ್ತೆ ನೋಡಿ, ಈಗ 1 ಚೈನ್ ಹಾಕೊಂಡಿದ್ದೀನಿ. 1 ಚೈನ್ ಹಾಕೊಂಡಾದ್ಮೇಲೆ ಈ ದಾರನ ತೆಕ್ಕೊಳ್ಳಿ. ತೆಕ್ಕೊಂಡು ನೋಡಿ, ಈ ಬೀಡ್ ಹಾಕೊಳ್ಳಿ. 1 ಚೈನ್ ಹಾಕೊಂಡಾದ್ಮೇಲೆ ಈ ಬೀಡ್ ಹಾಕೋಬೇಕಾಗತ್ತೆ ನೀವು. ಮತ್ತೆ ಈ ಬೀಡ್ನ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಚೈನ್ ಹಾಕೋಬೇಕಾಗತ್ತೆ. ನೆನಪಿರಲಿ, 1 ಚೈನ್ ಆದ್ಮೇಲೆ ಬೀಡು, ಮತ್ತೆ ಇನ್ನೊಂದು ಚೈನ್ ಹಾಕೊಂಡಿದ್ದೀನಿ. ಇದಾದ್ಮೇಲೆ ಮತ್ತೆ ಅದೆಲ್ಲ ಬರುತ್ತಲ್ಲ ನೋಡಿಕೊಂಡು ಬಟ್ಟೆ ಸಮಕ್ಕೆ ನೀವು ಈ ಥರ ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶದಲ್ಲಿ. ಮತ್ತೆ 1, 2, 3, 4 ಚೈನು, ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್. ಮತ್ತೆ 1, 2, 3, 4 ಚೈನು, ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್. ಮತ್ತೆ ಇವಾಗ 1 ಚೈನ್ ಹಾಕೊಳ್ಳಿ. 1 ಚೈನ್ ಹಾಕೊಂಡು ಇದನ್ನ ತೆಕ್ಕೊಳ್ಳಿ ದಾರನ. ಈಗ ಈ ಬೀಡ್ ಹಾಕೊಳ್ಳಿ. ಈ ಬೀಡ್ ಹಾಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ 1 ಚೈನ್ ಹಾಕೊಳ್ಳಿ. 1 ಚೈನ್ ಹಾಕೊಂಡು ಮತ್ತೆ ಅದೆಲ್ಲ ಬರುತ್ತಲ್ಲ ನೋಡಿಕೊಂಡು ನೀವು ನೋಡಿ ಈ ಥರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 1, 2, 3, 4 ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್. ಮತ್ತೆ 1, 2, 3, 4 ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್. ನೋಡಿ ಈ ತರ ಫಸ್ಟ್ ಸ್ಟೆಪ್ಪಲ್ಲಿ ನೋಡಿ ಈ ಥರ ಬರುತ್ತೆ ಡಿಸೈನು. ಫಸ್ಟಲ್ಲಿ 4 ಚೈನು, ಇಲ್ಲಿ 4 ಚೈನ್ ಹಾಕೊಂಡಿದ್ದೀನಿ. ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು 1 ಚೈನ್ ಹಾಕೊಂಡು 1 ಬೀಡ್ ಹಾಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಚೈನ್ ಹಾಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕು, 4 ಚೈನು, 4 ಚೈನು, ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕು, 1 ಚೈನು, 1 ಬೀಡ್ ಹಾಕೊಂಡಿದ್ದೀನಿ. ಮತ್ತೆ 1 ಚೈನ್ ಹಾಕೊಂಡು ಆಮೇಲೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೋತಾ ಹೋಗ್ಬೇಕು. ನಾನು ಪೂರ್ತಿ ಹಾಕಿ ನಿಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಗ್ರೀನ್ ಕಲರ್ ದಾರ ಅಂತ ಉತ್ಕೊಂಡಿದ್ದೀನಿ. ಬಟ್ಟೆಗೇನೆ ದಾರನ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೋಡಿ, ಈ ಫಸ್ಟ್ ಚೈನ್ ಏನು ಕಾಣಿಸ್ತಾ ಇದೆ ಅದಕ್ಕೆ ಅದರೊಳಗಿಂದ ಹೋಗಿ 1 ಸಿಂಗಲ್ ಕ್ರೋಶ ಹಾಕೊಳ್ಳಿ. ನೋಡಿ ಹೀಗೆ ಈ ಥರ ಹಾಕೊಂಡು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಹಾಕೋಬೇಕಾಗತ್ತೆ. 2 ಸಿಂಗಲ್ ಕ್ರೋಶ ಹಾಕೊಳ್ಳಿ. ನೋಡಿ ಹೀಗೆ ಇದಾದ್ಮೇಲೆ 1, 2, 3, 4
ನಾಲ್ಕು ಚೈನ್ ಹಾಕೋಬೇಕಾಗುತ್ತೆ. ನಾಲ್ಕು ಚೈನ್ ಹಾಕೊಂಡು ನೋಡಿ, ಈ ಪಕ್ಕ ಚೈನ್ಗೆ ಬಂದು, ಈ ಪಕ್ಕ ಚೈನ್ಗೆ ಬಂದು ಒಂದು ಸಿಂಗಲ್ ಕ್ರೋಶ ಹಾಕೋಬೇಕಾಗುತ್ತೆ ನೋಡಿ. ಹೀಗೆ ಈ ಸಿಂಗಲ್ ಕ್ರೋಶ ಮಧ್ಯ ಬಂದಿದೆಯಲ್ಲ, ಆ ಕಡೆ ನಾಲ್ಕು ಚೈನು, ಈ ಕಡೆ ನಾಲ್ಕು ಚೈನು, ಸಿಂಗಲ್ ಕ್ರೋಶ ಮಧ್ಯ, ಅದರ ಮಧ್ಯ ನೀವು ನಾಲ್ಕು ಚೈನು ಗ್ಯಾಪ್ ಇಟ್ಕೋಬೇಕಾಗುತ್ತೆ ಮೇಲ್ಗಡೆ. ಅದಂಗೆ ಇಲ್ಲಿ ಕುಚ್ಚು ಹಾಕೋಬೇಕಾಗುತ್ತೆ ನೋಡಿ. ಇದು ಗ್ಯಾಪ್ ಕಾಣಿಸ್ತದೆ ಅನ್ಕೋತೀನಿ. ಇಲ್ಲಿ ಇವಾಗ ನಾನು ಕುಚ್ಚು ಹಾಕೋತೀನಿ. ಆಮೇಲೆ ಒಂದು ಸಿಂಗಲ್ ಕ್ರೋಶ ಆಯಿತು, ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಹಾಕೋಬೇಕಾಗುತ್ತೆ. ಇನ್ನೊಂದು ಸಿಂಗಲ್ ಕ್ರೋಶ ಹಾಕೊಂಡು ಇವಾಗ ಈ ಒಂದ್ ಚೈನ್ ಹಾಕೊಂಡಿರ್ತೀವಲ್ಲ ಪಕ್ಕದ ಚೈನ್ಗೆ ಬನ್ನಿ, ಒಂದ್ ಚೈನ್ ಹಾಕೊಂಡಿರ್ತೀನಲ್ಲ ಅಲ್ಲಿ ಹೋಗಿ ನೋಡಿ, ಒಂದು ಡಬಲ್ ಕ್ರೋಶೆಟ್ ಹಾಕೋಬೇಕು. ಎರಡು ಮೂರು ನಾಲ್ಕು, ನಾಲ್ಕು ಡಬಲ್ ಕ್ರೋಶೆಟ್ ಆಗಿದೆ. ನಾಲ್ಕು ಡಬಲ್ ಕ್ರೋಶೆಟ್ ಆದ್ಮೇಲೆ ಏನ್ ಮಾಡ್ಬೇಕಾಗುತ್ತೆ ನೋಡಿ, ಒಂದು ಎರಡು ಅಂದ್ರೆ ಡಬಲ್ ಕ್ರೋಶೆಟ್ ಹಾಕೋತಿದ್ನಲ್ವಾ, ಈಗ ತ್ರಿಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ತ್ರಿಬಲ್ ಕ್ರೋಶೆಟ್ ಹಾಕೊಂಡು ನೋಡಿ, ಈ ಬೀಡ್ ಆದ್ಮೇಲೆ ಇಲ್ಲೊಂದ್ ಚೈನ್ ಹಾಕೊಂಡಿರ್ತೀನಲ್ವಾ, ಈ ಇಲ್ಲೊಂದ್ ಚೈನ್ ಹಾಕೊಂಡು ಇದಕ್ಕೆ ದಾರ ಅದ್ರೊಳಗಿಂದ ತಕ್ಕೊಂಡು ನೋಡಿ, ಒಂದೊಳಗೊಂದು ದಾರ ಹಾಕೊಂಡೆ, ಈಗ ಮತ್ತೆ ಇನ್ನೊಂದ್ರೊಳಗೆ ಇನ್ನೊಂದ್ ದಾರ ಹಾಕೊಂಡೆ, ಮತ್ತೆ ಇನ್ನೊಂದ್ರೊಳಗೆ ಇನ್ನೊಂದ್ ದಾರ ಹಾಕೊಂಡೆ. ನೆನ್ಪಿಟ್ಕೊಳ್ಳಿ, ತ್ರಿಬಲ್ ಕ್ರೋಶೆಟ್ ಹಾಕೋಬೇಕು. ಡಬಲ್ ಕ್ರೋಶೆಟ್ ಹಾಕೊಂಡಿಲ್ಲ ನಾನು ಇಲ್ಲಿ, ತ್ರಿಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. ಇದಾದ್ಮೇಲೆ ಒನ್ ಟೂ ಎರಡು ಚೈನ್ ಹಾಕೊಂಡಿದ್ದೀನಿ. ಎರಡು ಚೈನ್ ಹಾಕೊಂಡು ನೋಡಿ, ಈ ತ್ರಿಬಲ್ ಕ್ರೋಶೆಟ್ ಹಾಕೊಂಡಿರ್ತೀನಲ್ವಾ ಅದ್ರೊಳಗೆ ನೀವು ಹತ್ತು ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ನೆನಪಿಟ್ಕೊಳ್ಳಿ, ಹತ್ತು ಡಬಲ್ ಕ್ರೋಶೆಟ್ ಚೈನು ಸೇರಿಸಿ, ಈ ಎರಡು ಚೈನು ಸೇರಿಸಿ ಹನ್ನೊಂದು ಡಬಲ್ ಕ್ರೋಶೆಟ್ ಆಗುತ್ತೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಲೆವೆನ್, ಲೆವೆನ್ ಡಬಲ್ ಕ್ರೋಶೆಟ್ ಆಯ್ತು. ನೆನ್ಪಿಟ್ಕೊಳ್ಳಿ, ಈ ಚೈನು ಸೇರಿಸಿ ನಾನು ಹೇಳ್ತಾ ಇರೋದು ಲೆವೆನ್ ಡಬಲ್ ಕ್ರೋಶೆಟ್. ಈ ಚೈನ್ ಬಿಟ್ರಿ ಅಂದ್ರೆ ಹತ್ತು ಡಬಲ್ ಕ್ರೋಶೆಟ್ ಆಗುತ್ತೆ. ಇದಾದ್ಮೇಲೆ ನೋಡಿ, ಈ ಪಕ್ಕದ ಚೈನ್ಗೆ ಹೋಗಿ, ಪಕ್ಕದ ಚೈನ್ಗೆ ಹೋಗಿ ನೋಡಿ, ಇಲ್ಲಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಚೈನ್ಗೆ. ಇದಾದ್ಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ನೀವು ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ತರ ಮತ್ತೆ ಒಂದು ಎರಡು ಮೂರು ನಾಲ್ಕು, ನಾಲ್ಕು ಚೈನು, ನಾಲ್ಕು ಚೈನ್ ಹಾಕೊಂಡಿದ್ದೀನಿ. ಮತ್ತೆ ಈ ಚೈನ್ ಬಿಟ್ಬಿಡಿ, ಈ ಚೈನ್ಗೆ ನೀವು ಒಂದು ಸಿಂಗಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ ನೋಡಿ. ಹೀಗೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕೊಳ್ಳಿ. ಹೀಗೆ ಎರಡು ಸಿಂಗಲ್ ಕ್ರೋಶೆಟ್ ಹಾಕೊಂಡೆ, ಈ ಸಿಂಗಲ್ ಕ್ರೋಶೆಟ್ ಕೆಳಗಡೆ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ನಲ್ವಾ, ಅದ್ರ ಮೇಲ್ಗಡೆ ನಾನು ನಾಲ್ಕು ಚೈನ್ ಹಾಕೊಂಡಿದ್ದೀನಿ ಮೇಲ್ಗಡೆ ಬರೋದಕ್ಕೋಸ್ಕರ. ಮತ್ತೆ ಇಲ್ಲಿ ಎರಡು ಸಿಂಗಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ ನೋಡಿ. ಈ ತರ ಹಾಕೋಬೇಕು ನೋಡಿ, ಈ ತರ ಬರುತ್ತೆ ಡಿಸೈನ್ ನಿಮ್ಗೆ.
ಇದಾದ್ಮೇಲೆ ಈ ಚೈನ್ ಏನ್ ಕಾಣಿಸ್ತಾ ಇದೆ, ಈ ಪಕ್ಕದ ಚೈನ್ ಎರಡು ಸಿಂಗಲ್ ಕ್ರೋಷೆಟ್ ಆಗಿದೆ. ಇಲ್ಲಿ ಪಕ್ಕದ ಒಂದು ಚೈನ್ ಇದೆಯಲ್ಲ, ಆ ಒಂದು ಚೈನ್ಗೆ ನೀವು ಇನ್ನೊಂದು ಡಬಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ. ಸಾರಿ, ನಾಲ್ಕು ಡಬಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ. ಎರಡು ಎರಡು ಡಬಲ್ ಕ್ರೋಷೆಟ್ ಆಗಿದೆ. ಮತ್ತೆ ಮೂರು, ನಾಲ್ಕು, ನಾಲ್ಕು ಡಬಲ್ ಕ್ರೋಷೆಟ್ ಆಯ್ತು. ನಾಲ್ಕು ಡಬಲ್ ಕ್ರೋಷೆಟ್ ಆಗಿ ನೋಡಿ, ಒಂದು ಎರಡು ಅಂದ್ರೆ ತ್ರಿಬಲ್ ಕ್ರೋಷೆಟ್, ಡಬಲ್ ಕ್ರೋಷೆಟ್ ಅಲ್ಲ, ತ್ರಿಬಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಈ ಬೀಡ್ ಬಿಟ್ಟು ಈ ಬೀಡ್ಗೆ, ಸಾರಿ ದಾರಕ್ಕೆ ಒಂದು ಚೈನ್ ಹಾಕೊಂಡಿರ್ತಿರಲ್ವ, ಅಲ್ಲಿ ಎಳ್ದು ನೋಡಿ, ಒಂದ್ರೊಳಗೊಂದು ಇನ್ನೊಂದು ದಾರ ತಗೊಳ್ಳಿ, ಮತ್ತೆ ಇನ್ನೊಂದ್ರೊಳಗೆ ಇನ್ನೊಂದು ದಾರ ತಗೊಳ್ಳಿ, ಮತ್ತೆ ಇನ್ನೊಂದ್ರೊಳಗೆ ಇನ್ನೊಂದ್ರ ಸಾರಿ ಇನ್ನೊಂದು ದಾರ ತಗೊಳ್ಳಿ. ಅಂದ್ರೆ ಮೂರು ಸಾರಿ ತ್ರಿಬಲ್ ಕ್ರೋಷೆಟ್ ಅಂತ ಅರ್ಥ ಇದಕ್ಕೆ. ಈ ತರ ಹಾಕೋಬೇಕಾಗುತ್ತೆ. ಇದಾದ್ಮೇಲೆ ಒಂದು ಎರಡು, ಎರಡು ಚೈನ್ ಹಾಕೊಂಡಿದ್ದೀನಿ. ಈ ಚೈನ್ ಒಳಗೆ ಡಬಲ್ ಕ್ರೋಷೆಟ್ ಹಾಕೊಳ್ಳಿ ನೋಡಿ, ಹೀಗೆ ಒಂದು ಈ ಚೈನ್ ಸೇರಿಸಿ 11 ಡಬಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ. ಎರಡು, ಮೂರು, ಒಂಬತ್ತು, ಹತ್ತು, ಈಗ ಇದು ಚೈನು ಸೇರಿಸಿ 11 ಡಬಲ್ ಕ್ರೋಷೆಟ್ ಆಗಿದೆ. ಈ ಚೈನ್ ಒಳಗೆ ಅಂದ್ರೆ ಈ ತ್ರಿಪಲ್ ಕ್ರೋಷೆಟ್ ಹಾಕೊಂಡಿರ್ತೀವಲ್ವಾ, ಅದರೊಳಗೆ 10 ಡಬಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ. ಇದಾಯ್ತು. ಈಗ ಇವಾಗ ಈ ಚೈನ್ಗೆ ಅಂದ್ರೆ ಪಕ್ಕದ ಚೈನ್ಗೆ ಹೋಗಿ ನೀವು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಒಂದು ಸಿಂಗಲ್ ಕ್ರೋಷೆಟ್ ಆಯ್ತು, ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ ನೋಡಿ, ಹೀಗೆ ಮತ್ತೆ ಒಂದು ಎರಡು ಮೂರು ನಾಲ್ಕು, ನಾಲ್ಕು ಚೈನು, ನಾಲ್ಕು ಚೈನ್ ಹಾಕೊಂಡು ಪಕ್ಕದ ಚೈನ್ಗೆ ಹೋಗಿ, ಪಕ್ಕದ ಚೈನ್ಗೆ ಹೋಗ್ಬಿಟ್ಟು ನೋಡಿ ಇನ್ನೊಂದು ಸಿಂಗಲ್ ಕ್ರೋಷೆಟ್ ಈ ತರ, ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ ನೋಡಿ, ಹೀಗೆ. ಇದಾದ್ಮೇಲೆ ಮತ್ತೆ ಕಂಟಿನ್ಯೂಟಿ ಏನ್ ಇಲ್ಲೇನ್ ಹಾಕೊಂಡಿದ್ನೋ ಇಲ್ಲೂ ಹಾಗೆ ಹಾಕೋಬೇಕಾಗುತ್ತೆ ನೋಡಿ. ಡಿಸೈನ್ ಈ ತರ ಬರುತ್ತೆ, ಒಂಥರ ಹಾಫ್ ಮೂನ್ ತರನೇ ಕಾಣಿಸುತ್ತೆ ನಿಮ್ಗೆ ಡಿಸೈನು ಹಾಕೊಂಡು. ಓಕೆ, ಲಾಸ್ಟ್ ಅಲ್ಲಿ ಈ ತರ ಡಬಲ್ ಕ್ರೋಷೆಟ್, 10 ಡಬಲ್ ಕ್ರೋಷೆಟ್ ಹಾಕೊಂಡಾದ್ಮೇಲೆ ಎರಡು ಸಿಂಗಲ್ ಕ್ರೋಷೆಟ್ ಹಾಕೊಂಡಿದ್ದೀನಿ. ಎರಡು ಸಿಂಗಲ್ ಕ್ರೋಷೆಟ್ ಹಾಕೊಂಡಾದ್ಮೇಲೆ ಒಂದು ಎರಡು ಮೂರು ನಾಲ್ಕು, ನಾಲ್ಕು ಚೈನ್ ಹಾಕೊಂಡು ನೋಡಿ ಇಲ್ಲಿ ಪಕ್ಕದ ಚೈನ್ಗೆ ಹೋಗಿ ಒಂದು ಸಿಂಗಲ್ ಕ್ರೋಷೆಟ್, ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಷೆಟ್ ಹಾಕೊಳ್ಳಿ, ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಷೆಟ್ ಹಾಕೊಳ್ಳಿ. ಮೂರು ಸಿಂಗಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ. ಮೂರು ಸಿಂಗಲ್ ಕ್ರೋಷೆಟ್ ಹಾಕೊಂಡು ನೋಡಿ ಈ ತರ ಲಾಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಈ ತರ ಹೇಳಿದ್ರೆ ಲಾಕ್ ಆಗುತ್ತೆ. ಈ ಎರಡು ದಾರನು ಸೇರಿಸಿ, ಫಸ್ಟ್ ಸ್ಟೆಪ್ ಅಲ್ಲಿರುವಂತ ದಾರ, ಸೆಕೆಂಡ್ ಸ್ಟೆಪ್ ಅಲ್ಲಿರುವಂತ ದಾರ, ಎರಡೂ ದಾರ ಸೇರಿಸಿ ಈ ತರ ಗಂಟು ಹಾಕೊಂಡ್ಬಿಡಿ. ನಾನು ಇಲ್ಲಿ ಮೂರು ಚೈನ್ ಲಾಸ್ಟ್ ಅಲ್ಲಿ ಯಾಕೆ ಹಾಕೊಂಡೆ ಅಂದ್ರೆ, ಮೂರು ಚೈನ್ ಹಾಕೊಂಡ್ರೆ ನೀಟಾಗಿ ಕೂತ್ಕೊಳುತ್ತೆ, ಎರಡು ಚೈನ್ ಹಾಕೊಂಡ್ರೆ ಒಂಥರ ಎಳ್ದಂಗೆ ಈ ಕಡೆ ಆದಂಗೆ ಅಷ್ಟು ನೀಟಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಮೂರು ಚೈನ್ ಹಾಕೊಂಡೆ. ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡಿಕೊಂಡು ದಾರನ ನಾಲ್ಕು ಚೈನು ಸಿಂಗಲ್ ಕ್ರೋಷದಲ್ಲಿ ಲಾಕು, ಮತ್ತೆ ನಾಲ್ಕು ಚೈನು ಸಿಂಗಲ್ ಕ್ರೋಷೆಟಲ್ಲಿ ಲಾಕು, ಮತ್ತೆ ಒಂದು ಚೈನ್ ಹಾಕೊಂಡಿದ್ದೀನಿ. ಸಿಂಗಲ್ ಕ್ರೋಷೆಟ್ ಲಾಕ್ ಆದ್ಮೇಲೆ ಒಂದು ಚೈನು, ಒಂದು ಚೈನ್ ಹಾಕೊಂಡಾದ್ಮೇಲೆ ಈ ಬೀಡ್ ಹಾಕೊಂಡಿದ್ದೀನಿ. ಈ ಬೀಡ್ ಹಾಕೊಂಡಾದ್ಮೇಲೆ ಮತ್ತೆ ಒಂದು ಚೈನ್ ಹಾಕೊಂಡಿದ್ದೀನಿ. ಮತ್ತೆ
ಸಿಂಗಲ್ ಕ್ರೋಷೆಟ್ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಾಲ್ಕು ಚೈನು ಸಿಂಗಲ್ ಕ್ರೋಷೆಟ್ ಅಲ್ಲಿ ಲಾಕು, ಮತ್ತೆ ಸಿಂಗಲ್ ಕ್ರೋಷೆಟ್ ಅಲ್ಲಿ ಲಾಕು, ಒಂದು ಚೈನು ಮತ್ತೆ ಬೀಡು ಮತ್ತೆ ಒಂದು ಚೈನು ಮತ್ತೆ ಸಿಂಗಲ್ ಕ್ರೋಷೆಟ್ ಅಲ್ಲಿ ಲಾಕು, ಈ ತರ ಹಾಕೋತಾ ಹೋಗ್ಬೇಕು. ಸೆಕೆಂಡ್ ಸ್ಟೆಪ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಈ ನಾಲ್ಕು ಚೈನ್ ಬರುತ್ತಲ್ಲ ಅದರಲ್ಲಿ ನಾನು ಎರಡು ಸಿಂಗಲ್ ಕ್ರೋಷೆಟ್ ಹಾಕೊಂಡಿದ್ದೀನಿ. ಎರಡು ಸಿಂಗಲ್ ಕ್ರೋಷೆಟ್ ಹಾಕೊಂಡಾದ್ಮೇಲೆ ಈ ಸಿಂಗಲ್ ಕ್ರೋಷೆ ಇದೆಯಲ್ಲ ಫಸ್ಟ್ ಸ್ಟೆಪ್ ಅಲ್ಲಿ ನಾಲ್ಕು ಚೈನ್ ಆ ಕಡೆ ನಾಲ್ಕು ಚೈನ್ ಈ ಕಡೆ ನಾಲ್ಕು ಚೈನ್, ಅದ್ರ ಮೇಲೆ ನಾನು ನಾಲ್ಕು ಚೈನ್ ಹಾಕೊಂಡಿದ್ದೀನಿ. ನೋಡಿ ಈ ತರ ನಾಲ್ಕು ಚೈನ್ ಹಾಕೊಂಡಿದ್ದೀನಿ ಮತ್ತೆ ಎರಡು ಸಿಂಗಲ್ ಕ್ರೋಷೆಟ್. ಆಮೇಲೆ ಎರಡು ಸಿಂಗಲ್ ಕ್ರೋಷೆಟ್ ಆದ್ಮೇಲೆ ಪಕ್ಕ ಚೈನ್ ಬಂದಿದ್ದೀನಿ. ಒಂದ್ ಚೈನ್ ಹಾಕೊಂಡಿರ್ತಿದ್ನಲ್ವ ಆ ಪಕ್ಕ ಬೀಡ್ ಪಕ್ಕದಲ್ಲಿ, ಆ ಒಂದು ಚೈನ್ ಗೆ ನಾನು ನಾಲ್ಕು ಡಬಲ್ ಕ್ರೋಷೆಟ್ ಹಾಕೊಂಡಿದ್ದೀನಿ. ನಾಲ್ಕು ಡಬಲ್ ಕ್ರೋಷೆಟ್ ಹಾಕೊಂಡಾದ್ಮೇಲೆ ತ್ರಿಬಲ್ ಕ್ರೋಷೆಟ್ ಹಾಕೊಂಡಿದ್ದೀನಿ. ತ್ರಿಬಲ್ ಕ್ರೋಷೆಟ್ ಹಾಕೊಂಡು ನೋಡಿ ಇದ್ರೊಳಗೆ ದಾರ ತಕೊಂಡು ಈ ಪಕ್ಕದ ಬೀಡ್ ಪಕ್ಕಕ್ಕೆ ಬಂದು ಒಂದ್ ಚೈನ್ ಇರುತ್ತಲ್ಲ ಅಲ್ಲಿ ನಾನು ತ್ರಿಬಲ್ ಕ್ರೋಷೆಟ್ ಹಾಕೊಂಡಿದ್ದೀನಿ. ತ್ರಿಬಲ್ ಕ್ರೋಷೆಟ್ ಹಾಕೊಂಡು ಮತ್ತೆ ಹಿಂದಕ್ಕೆ ಬಂದಿದ್ದೀನಿ. ಮತ್ತೆ ಹಿಂದಕ್ಕೆ ಬಂದು ಎರಡು ಚೈನ್ ಹಾಕೊಂಡಿದ್ದೀನಿ. ಎರಡು ಚೈನ್ ಹಾಕೊಂಡು ಹತ್ತು ಡಬಲ್ ಕ್ರೋಷೆಟ್ ಹಾಕೊಂಡಿದ್ದೀನಿ. ಹತ್ತು ಡಬಲ್ ಕ್ರೋಷೆಟ್ ಆದ್ಮೇಲೆ ಅಂದ್ರೆ ಚೈನು ಸೇರಿಸಿ ಹನ್ನೊಂದು ಡಬಲ್ ಕ್ರೋಷೆಟ್ ಆಗುತ್ತೆ. ಅದಾದ್ಮೇಲೆ ಎರಡು ಸಿಂಗಲ್ ಕ್ರೋಷೆಟ್, ನಾಲ್ಕು ಚೈನು, ಎರಡು ಸಿಂಗಲ್ ಕ್ರೋಷೆಟ್, ಆಮೇಲೆ ಮತ್ತೆ ಆ ಒಂದು ಚೈನ್ಗೆ ನಾಲ್ಕು ಡಬಲ್ ಕ್ರೋಷೆಟ್ ಹಾಕೊಂಡಿದ್ದೀನಿ. ಆಮೇಲೆ ಮತ್ತೆ ನಾಲ್ಕು ಡಬಲ್ ಕ್ರೋಷೆಟ್ ಆದ್ಮೇಲೆ ಟ್ರಿಪಲ್ ಕ್ರೋಷೆಟ್ ಹಾಕೊಂಡಿದ್ದೀನಿ ಈ ಒಂದು ಚೈನ್ಗೆ ಬೀಡ್ ಪಕ್ಕದಲ್ಲಿ. ಈ ಬೀಡ್ ಆದ್ಮೇಲೆ ಒಂದು ಚೈನ್ಗೆ ಸಾರಿ ಟ್ರಿಪಲ್ ಕ್ರೋಷೆಟ್ ಹಾಕೊಂಡು ಎರಡು ಚೈನ್ ಹಾಕೊಂಡು ಅದ್ರೊಳಗೆ ಟ್ರಿಪಲ್ ಕ್ರೋಷೆಟ್ ಒಳಗೆ ಹತ್ತು ಡಬಲ್ ಕ್ರೋಷೆಟ್ ಹಾಕೊಂಡಿದ್ದೀನಿ. ಹನ್ನೊಂದು ಡಬಲ್ ಕ್ರೋಷೆಟ್ ಆಯಿತು. ಮತ್ತೆ ಎರಡು ಸಿಂಗಲ್ ಕ್ರೋಷೆಟ್ ಹಾಕೊಂಡಿದ್ದೀನಿ. ಈ ತರ ಹಾಕೋತಾ ಹೋಗ್ಬೇಕು. ಲಾಸ್ಟ್ ಅಲ್ಲಿ ನಾನು ಅದೇ ಅವಾಗಲೇ ತೋರಿಸಿದ್ನಲ್ಲ ಮೂರು ಸಿಂಗಲ್ ಕ್ರೋಷೆಟ್ ಹಾಕೊಂಡಿದ್ದೀನಿ. ಈ ತರ ಹಾಕೋಬೇಕಾಗುತ್ತೆ. ನಾನು ಈ ಭಾಗದಲ್ಲಿ ನಿಮ್ಗೆ ಕುಚ್ಚಾಕಿ ಡಿಸೈನ್ ಪೂರ್ತಿಯಾಗಿ ತೋರಿಸ್ತೀನಿ. ನಾ ಪೂರ್ತಿಯಾಗಿ ಈ ಭಾಗದಲ್ಲಿ ಕುಚ್ಚಾಕೊಂಡಿದ್ದೀನಿ. ನೋಡಿ ಈ ತರ ಬರುತ್ತೆ ಡಿಸೈನ್. ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಗಿದು. ಈ ಬೀಡ್ ನಿಮ್ಗೆ ಬೇಡ ಅನ್ನೋರು ಕ್ರಿಸ್ಟಲ್ ಬೀಡ್ ಹಾಕೋಬಹುದು. ಮತ್ತೆ ನಾನು ಇಲ್ಲಿ ತ್ರೀ ಕಲರ್ ಸ್ಯಾರಿ ಇರುತ್ತಲ್ಲ ಅದಕ್ಕೋಸ್ಕರ ಈ ಮೂರ್ ಕಲರ್ ಹಾಕೊಂಡೆ. ಡಬಲ್ ಕಲರ್ ಇದ್ರೆ ನಿಮ್ಮ ಸ್ಯಾರಿ ಒಂದು ಈ ಕಲರ್ ಇದ್ರೆ ಇನ್ನೊಂದು ಗೋಲ್ಡನ್ ಕಲರ್ ಅಪೋಸಿಟ್ ಏನಾದ್ರು ಇದ್ರೆ ಗೋಲ್ಡನ್ ಕಲರ್ ಹಾಕೋಬಹುದು ನೀವು. ಫ್ರೆಂಡ್ಸ್ ಇನ್ನೊಂದು ವಿಷಯ, ಈ ಡಿಸೈನ್ ಹಾಕೋಬೇಕಾದ್ರೆ ಸಿಲ್ಕ್ ಥ್ರೆಡ್ ನ ನೀವು ಥಿಕ್ ಆಗಿರುವಂತದ್ದು ಅಂದ್ರೆ ದಪ್ಪನಾಗಿರುವಂತದ್ದ ಸಿಲ್ಕ್ ಥ್ರೆಡ್ ನ ನೀವು ತಗೋಬೇಕಾಗುತ್ತೆ. ತೀರಾ ತೆಳ್ಳಗಿರೋಂತ ಸಿಲ್ಕ್ ಥ್ರೆಡ್ ತಗೋಬಾರ್ದು. ಅವಾಗ ಡಿಸೈನ್ ನೋಡಿ ನಾನು ಮೊದಲು ತೋರಿಸಿದ್ನಲ್ಲ ಈ ತರ ಬಂದ್ಬಿಡುತ್ತೆ ಡಿಸೈನ್. ನೋಡಿ ನಾನು ಎರಡು ಒಂದೇ ಚೈನು ಅಂದ್ರೆ ಒಂದೇ ನಾಲ್ಕು ಚೈನು ಮತ್ತೆ ಏನು 10 ಡಬಲ್ ಕ್ರೋಷೆಟ್ ಹಾಕೊಂಡಿದ್ದೀನಿ. ಇದಕ್ಕೂ ಇದಕ್ಕೂ ನಿಮ್ಗೆ ಡಿಫ್ರೆನ್ಸ್ ಎಷ್ಟಿದೆ ನೋಡಿ ನೋಡಿ, ಇದು ಚಿಕ್ಕದಾಗಿ ಕಾಣಿಸ್ತಾ ಇದೆ, ಇದು ದಪ್ಪ ಕಾಣಿಸ್ತಾ ಇದೆ. ಈ ದಾರ ಸ್ವಲ್ಪ ದಪ್ಪಾಗಿತ್ತು, ಅದಕ್ಕೋಸ್ಕರ ಈ ದಾರ ನಾನು ಯೂಸ್ ಮಾಡಿದೆ. ಸ್ವಲ್ಪ ದಪ್ಪದಾಗಿ ಕಾಣಿಸಿದ್ರೆ ಡಿಸೈನ್ ಚೆನ್ನಾಗಿ ನೀಟಾಗಿ ಬರುತ್ತೆ ಅಂತ. ಈ ತರ ತೆಳ್ಳಗಿರೋಂತ ಅಂದ್ರೆ ಥಿನ್ ಆಗಿರೋಂತ ದಾರದಲ್ಲಿ ನೀವೇನಾದ್ರೂ ಸಿಲ್ಕ್ ಥ್ರೆಡ್ ಅಲ್ಲಿ ನೀವೇನಾದ್ರೂ ಈ ತರ ಡಿಸೈನ್ ಹಾಕಕ್ ಹೋದ್ರಿ ಅಂದ್ರೆ ಅದು ಚೆನ್ನಾಗಿ ನೀಟಾಗಿ ಬರಲ್ಲ. ನೋಡಿ ಈ ತರ ಚಿಕ್ಕದಾಗಿ ಕಾಣಿಸುತ್ತೆ, ದೊಡ್ಡದಾಗಿ ನಿಮ್ಗೆ ಇದು ಕಾಣಿಸಲ್ಲ. ನೀವು ಈ ತರ ದಪ್ಪಾಗಿರುವಂತ ದಾರನೇ ತಗೊಂಡು ಹಾಕೊಳ್ಳಿ. ಆ ಡಿಸೈನ್ ನಿಮ್ಗೆ ತುಂಬಾ ಚೆನ್ನಾಗಿ ದೊಡ್ಡದಾಗಿ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ. ಫ್ರೆಂಡ್ಸ್ ಈ ಡಿಸೈನ್ ಅಲ್ಲಿ ನಿಮ್ಗೆ ನಾನು ಕೆಳಗಡೆ ನಿಮ್ಗೆ ತೋರಿಸ್ಬೇಕಾದ್ರೆ ಗೋಲ್ಡನ್ ಬೀಡ್ ಹಾಕೊಂಡಿದ್ದೆ ಅಲ್ವಾ, ಮೇಲ್ಗಡೆ ಕ್ರಿಸ್ಟಲ್ ಬೀಡ್ಸ್ ಇದೆ. ಕ್ರಿಸ್ಟಲ್ ಬೀಡ್ಸ್ ಹಾಕೊಂಡ್ರೇ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ. ಗೋಲ್ಡನ್ ಬೀಡ್ಸ್ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂತ ಏನಿಲ್ಲ. ಬಟ್ ಏನಂದ್ರೆ ಕ್ರಿಸ್ಟಲ್ ಬೀಡ್ಸೆ ತುಂಬಾ ಚಂದ ಇದಕ್ಕೆ ಅಂದ್ರೆ ಈ ಡಿಸೈನ್ ಹಾಕೊಂಡ್ರೆ. ನಾನಿಲ್ಲಿ ನಿಮ್ಗೆ ಎರಡು ರೀತಿಯಾಗಿ ತೋರಿಸೋಣ ಅಂತ ಹೇಳಿ ನಿಮ್ಗೆ ತೋರಿಸ್ದೆ. ಇನ್ನೊಂದು ಕ್ರಿಸ್ಟಲ್ ಬೀಡ್ಸ್ ಖಾಲಿ ಆಗಿತ್ತು ನನ್ನ ಹತ್ರ, ಅದಕ್ಕೋಸ್ಕರ ಈ ಗೋಲ್ಡನ್ ಬೀಡ್ ಹಾಕೊಂಡು ನಿಮ್ಗೆ ತೋರಿಸ್ದೆ. ನೀವು ಸ್ಯಾರಿಗೆ ಹಾಕ್ಬೇಕಾದ್ರೆ ಕ್ರಿಸ್ಟಲ್ ಬೀಡ್ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ. ಒಂದ್ಸತಿ ಸೀರೆಗೆ ಹಾಕಿ ನೋಡಿ, ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಗ್ ಬಂತು ಅಂತ. ಫ್ರೆಂಡ್ಸ್ ನನ್ನ ಈ ಹಾಫ್ ಮೂನ್ ತರ ಕಾಣಿಸೋ ಅಂತ ಅಂದ್ರೆ ಅರ್ಧ ಚಂದ್ರನ ತರ ಕಾಣಿಸೋ ಅಂತ ಸ್ಲ್ಯಾಂಟಿಂಗ್ ಡಿಸೈನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.